ಎಷ್ಟು ಹಂಸ? ಈ ಇಯರ್ ರಿಂಗ್ಸ್ ಯಾರ್ದು ಅಂತ ಈಗಲಾದ್ರೂ ಸತ್ಯ ಹೇಳ್ತಿರೋ? ಇಲ್ಲ ಸ್ಪ್ಯಾನರ್ ಮೇಲಿರೋ ಫಿಂಗರ್ ಪ್ರಿಂಟ್ ನ ಚೆಕಿಂಗ್ ಸ್ಟಾರ್ಟ್ ಮಾಡೋಣ. ಸತ್ಯ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮಪ್ಪ ಹೇಳಿದ ಚಿದಂಬರನ ಮದುವೆ ಆಗಕ್ಕೆ ಇಷ್ಟ ಇಲ್ಲದೆ ರಾತ್ರೋ ರಾತ್ರಿ ಪ್ರಶಾಂತ್ ಹುಡ್ಕೊಂಡು ಕಾರ್ನಲ್ಲಿ ಹೊರಟಾಗ ಫಾರಿನ್ ಗಾಡಿಗಳೇ ಹಾಗೆ. ಮೊದಲು ಮೆಕ್ಯಾನಿಕ್ ಇಲ್ಲಿ ಕಳ್ಸೋಣ, ಆಮೇಲೆ ನಿಮ್ಗೆ ಎಲ್ಲಿ ಬೇಕೋ ಬಿಡ್ತೀನಿ. ಪ್ಲೀಸ್ ಕುಮಾರ್. Don't hesitate. Come on. Bunny. ಸ್ವಲ್ಪ ಶಿಕ್ಷೆ ಆದ್ರೂ ಆಗ್ಬಹುದು, ಆಗದೇನೂ ಇರ್ಬಹುದು. ವಾಚ್, ಐ ಹ್ಯಾವ್ ಟು ಡೂ ಮೈ ಡ್ಯೂಟಿ. ಅದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಒಂದ್ ನಿಮಿಷ ಸರ್. ಡ್ಯಾಡಿ ನೋಡಿದ್ರ? ಡ್ಯಾಡಿ ನಿಮ್ ಪ್ರೆಸ್ಟೀಜ್, ಹಣದ ಹುಚ್ಚು, ನನ್ನ ಜೀವನ ಹೇಗೆ ಹಾಳು ಮಾಡ್ತೀವಿ?
ಸಂಕಷ್ಟಕ್ಕಿಂತ ನಿರ್ಮಲವಾದ ಪ್ರೇಮನೇ ತೊಡ್ತು ಅಂತ ಅನ್ನೋದನ್ನ ನೀನು ಪ್ರಶಾಂತ್ ಮನದಟ್ಟು ಮಾಡಿಬಿಟ್ರಿ. ಹಣ ಅಂತಸ್ತು ಡಿಗ್ನಿಟಿನೇ ಮುಖ್ಯ ಅನ್ನೋ ನನ್ನ ನಂಬಿಕೆ ಬುಡ ಇಲ್ಲದ್ದು ಅನ್ನೋದು ನನಗೆ ಹೀಗೆ ಅರ್ಥವಾಯ್ತು. ಹಂಸ ಹಂಸ ನನ್ನ ಕ್ಷಮಿಸ್ಬಿಡು ಪ್ರಶಾಂತ್. ಎಕ್ಸ್ಕ್ಯೂಸ್ ಮೀ ಮೈ ಸರ್. ಇಟ್ಸ್ ಆಲ್ ರೈಟ್ ಸರ್, ಇಟ್ಸ್ ಆಲ್ ರೈಟ್. ಹಂಸ, ನಾವೆಲ್ಲ ಒಂದು ಒಳ್ಳೆ ಅಡ್ವೊಕೇಟ್ ಇಟ್ಟು ಕೋರ್ಟ್ನಲ್ಲಿ ಕೇಸನ್ನ ಫೈಟ್ ಮಾಡಿ ನಿನ್ನ ಬಿಡುಗಡೆಗೆ ಪ್ರಯತ್ನಿಸ್ತೀವಿ. ಹಂಸ, ನೀನು ಬರೋವರೆಗೂ ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಬೇಡಿ ಪ್ರಶಾಂತ್, ಆಮೇಲೆ ಜನ ನಿಮ್ಮನ್ನ ಜೈಲ್ ಕಂಡು ಗಂಡ ಅಂತಾರೆ. ನಾನು ಯಾರು? ಜೈಲ್ ಕಂಡು ಕೇಡಗಿನ ಮಗ ತಾನೇ? ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ತೀನಿ ಪ್ರಶಾಂತ್. ಇಷ್ಟು ದಿವಸ ಸೇಳಿ ಹೋಗಿದ್ದ ನಮ್ಮ ಅದೃಷ್ಟದ ನಕ್ಷತ್ರ ಇನ್ನೊಂದಾದ್ರೂ ಬೆಳಗ್ಲಿ. ಬಾಯ್.